ಅಯ್ಯೋ ಅಪ್ಪನೇ, ನೆನ್ನೆ ದಿವಸ ಸಂಘದಲ್ಲಿ ದುಡ್ಡು ಕಟ್ಬಿಟ್ಟು ಬಂದಲ್ಲೋ, ಇವತ್ತು ಆ ಭಗವಂತ ನಿನ್ ಕಿತ್ಕೋಬೇಕಾಗಿತ್ತಲ್ಲೋ. ಯಾಕಪ್ಪ ದೇವ್ರು ಹಿಂಗ್ ಮಾಡ್ದ? ಭಗವಂತನ ಕಣ್ಣೇ ಇಲ್ವಾ? ಸುಮ್ಮನೆ ಕೂತ್ಕೋ, ಡವ್ವೆಲ್ಲ ಮಾಡ್ಬೇಡ. ಲವ್ ಸತ್ತಿರೋ ನಿಮ್ಮಪ್ಪ ಒಬ್ರಾದ್ರೂ ಹೇಳ್ರಲ್ಲ. ಲೇ ಸತ್ತಿರೋ ಅವನು ಹೇಳ್ತೆ, ನೀನು ನಾನೇ ಕೇಳ್ಬೇಕು. ಲವ್ ಹಿರಿ ಮಗ ನೀನಾದ್ರೂ ಹೇಳ. ಲೇ ನಾನು ಆಲ್ರೆಡಿ ನೈಟ್ ಶಿಫ್ಟ್ ಲೈ 8 ಸರಿ ಎತ್ತಿದ್ದೀನಿ, ಈಗ ಡೇ ಶಿಫ್ಟು ಆಮೇಳ್ಬೇಕು ಅವ್ನಿಗೆ ಹೇಳು. ಲವ್ ಹಿಂಗ್ ಆಡ್ಬೇಡ್ರಿ, ನಿಮ್ಮಪ್ಪ ಸತ್ತು 2 ದಿನ ಆಗದೆ ಈಗಲೂ ಎಣ ಎತ್ತಿಲ್ಲ ಅಂದ್ರೆ ಎಣದ ಮೇಲೆ ಕೂತಿರೋ ನಣ್ಗಳು ಎತ್ಕೊಂಡೋಯ್ತವೆ. ನಡ್ರಲ್ಲ ಮಣ್ಣು ಮಾಡುವ. ಲೇ ಕಳ್ಳ, ಮಣ್ಣು ಮಾಡಿಬಿಟ್ಟು ಆ ಕಡೆಯಿಂದ ಬರ್ಬೇಕಾದ್ರೆ ಚಾಕ್ಲೇಟ್ ಕೊಡ್ತಾರೆ ಅಂತ ತಾನೇ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇರೋದು ನೀನು? ಲೇ ಅದೆಲ್ಲ ಆಗೋದಿಲ್ಲ, ತಲೆ ಮೇಲೆ ತಲೆ ಬೀಳಿ ಅವನ ಮೇಲೆ ಅಪ್ಪ ಬೀಳಿ. ಲೇ ಅಣ್ಣ, ಅವನು ಬಿದ್ದಾದ್ಮೇಲೆ ನಾನು ನೀನು ಹುಟ್ಟಿರೋದಕ್ಕನ್ನ ಮುಂದೆ ಕೇಳಲ್ಲ. ಆಸ್ತಿ ನನ್ನ ಪಾಲು ಬರಗಂಟ ಇವತ್ತು ನಾನು ಎಣೆ ಎತ್ತಕ್ಕೆ ಬಿಡಲ್ಲ. ಏನ್ಲ ಆಸ್ತಿಲಿ ನಿನಗೆ ಪಾಲ, ಹೊಲ ಗದ್ದಲ್ಲಿ ಕೆಲಸ ಮಾಡ್ಬಿಟ್ರೆ ನನ್ನ ಎಡ್ತಿ ಮಲ್ಲು ಡಲ್ ಆಗೋಯ್ತಳೆ ಅಂದ್ಬಿಟ್ಟು ಎಡ್ತಿ ಮಾತ್ ಕಟ್ಕೊಂಡು ಮದುವೆ ಆದ ಮಾರಣ್ಣಗೆ ಹೋಗಿ ಬೆಂಗಳೂರಿಗೆ ಸೇರ್ಕೊಂಡಲ್ಲ ಗುರು. ನೀನು ಅಪ್ಪ ಬದುಕಿದನ ಸತ್ತಿದನ ಅಂತ ಎಷ್ಟು ದಿನ ನೋಡಕ್ ಬಂದಿದ್ದಲ್ಲ? ಅಪ್ಪನಿಗೆ ಆಟ ಅಡಕ್ಕದಾಗ ನಾನು ಅನ್ನ ನೀರು ಬಿಟ್ಟು ತಿಂಗಳಲ್ಲಿ 12 ದಿನ ಆಸ್ಪತ್ರೆಗೆ ತೋರಿಸಿ 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 6 ಲಕ್ಷ ಖರ್ಚು ಮಾಡವನಿ, ಆ ದುಡ್ಡ ಇಟ್ಬಿಟ್ಟು ಆಮೇಲೆ ಆಸ್ತಿಲಿ ಪಾಲ್ ಕೇಳು ನೀನು. ನಾನು ಯಾವಾಗ ನಿನ್ ಜೊತೆಗೆ ಇರ್ತೀನಿ? ಅದ್ ಯಾವಾಗ್ಲೂ ನಿಮ್ಮ ಅಪ್ಪನ ಆಸ್ಪತ್ರೆ ಕರ್ಕೊ ಹೋದೆ, ಒಂದಿನಕ್ಕೂ ನೋಡ್ಲಿಲ್ವಲ್ಲ ನಾನು. ಲೇ ಊರವ್ರಿಗೆಲ್ಲ ಹೇಳ್ಬಿಟ್ಟು ಕರ್ಕೊಂಡು ಹೋಗಕ್ಕೆ ಅದೇನ್ ಪಟ್ಲದಮ್ಮನ್ ಪರ ಕೆಟ್ಟೈತೇನೋ. ನೀನೇನಾರು ಇವಾಗ ನನ್ನ ಪರ ಮಾತಾಡ್ಲಿಲ್ಲ ಅಂದ್ರೆ ನಿನ್ನ ತಿಥಿ ಹುಟ್ಟು ಕರೀತೇ ಹೋಯ್ತೀನಿ ಅಷ್ಟೇ ನಾನು. 6 ಲಕ್ಷ ಅಲ್ಲ ಕಳ್ಳ, 7 ಲಕ್ಷ ಖರ್ಚು ಮಾಡಿದ್ಯಾ? ಸಾಕ್ಷಿಗ್ ನಾನಿದ್ದೀನಿ ಬಿಡ್ಲ, ನಾನಿದ್ದೀನಿ. ಈ ಸಣ್ಣ ಮಕ್ಕ ಹಿಂಗ ಅಂದ್ರೆ ಹಂಗಪ್ಪ? ಮರ್ಯಾದಿಂದ ಹೇಳ್ತಾ ಇದೀನಿ, ಆಸ್ತಿ ನನ್ಗೆ ಏನ್ ಪಾಲ್ ಬರ್ಬೇಕು ಅದನ್ನ ಕೊಟ್ಬಿಡು, ಇಲ್ಲಾಂದ್ರೆ 10 ಲಕ್ಷ ಖರ್ಚಾದ್ರು ಸರಿ ತಮ್ಮನೊಂದು ನೋಡಿಲ್ಲ ಸುಪ್ಪಾರಿ ಕೊಟ್ಟು ಎತ್ತಿಸ್ಬಿಡ್ತೀನಿ. ಅಷ್ಟೊಂದೇ ಕೃಷಿಗೆ ತಕ್ಕಂದಿ ಅಣ್ಣ, ನನ್ನಿಬ್ಬರು 5 ಲಕ್ಷ ಕೊಡು, ಇರು ಸಾಲ ತೀರಿಸ್ಬಿಟ್ಟು ನಾನೇ ಸೂಸೈಡ್ ಮಾಡ್ಕ ಸತ್ತೋಯ್ತೀನಿ. ನಂಗೆ ಗೊತ್ತಿಲ್ಲ ನೀನು ದೊಡ್ಡ 3rd ಕ್ಲಾಸ್ ನನ್ನ ಮಗ ಅಂತ. ಏ ನಿಮ್ಮಂತ ನನ್ನ ಮಕ್ಳು ಹಿಂಗೆ ಬೈತೀರಿ ಅಂತ 2nd ಕ್ಲಾಸ್ಗೆ ಸ್ಕೂಲ್ ಬಿಟ್ಬಿಟ್ಟಕ್ಕೆನ ಹೋಗಲೇ? ಲೇ ಜುರಾಸಿಕ್ ಪಾರ್ಕಲ್ಲಿ ಡೈನೋಸರ್ ಜೀನ್ಸ್ ಪ್ಯಾಂಟ್ಗೆ ಜಿಪ್ ಹಾಕಿ ಜಾಕಿಂಗ್ ಕಳಿಸ್ತಾವ್ ನಾನು. ಒಗೆದು ಒಣಗಾಕಿದಾಗ ಅದೇ ಪ್ಯಾಂಟ್ ಎಲಿಫೆಂಟ್ಗೆ ಹಾಕಿ ಫಸ್ಟ್ ನೈಟ್ ಕಳಿಸ್ತಾವ್ನು ಕಲ ನಾನು. ಎಷ್ಟೇ ಆದ್ರೆ ನಿಮ್ಮ ಅಣ್ಣ ಕಂಡ್ರಲ್ಲ, 6 ಲಕ್ಷದಲ್ಲಿ ಒಂಚೂರು ಡಿಸ್ಕೌಂಟ್ ಮಾಡ್ಬಿಟ್ಟು ಅವ್ನ ಪಾಲ್ಗೆ ಏನ್ ಬರ್ಬೇಕು ಅದನ್ನ ಕೊಟ್ಟು ಕಳಿಸ್ಲ. ಲೇ ಪಬ್ಲಿಕ್ ಟಾಯ್ಲೆಟ್ಗೆ ಒಂದ ಮಾಡಕ್ಕೋರ 1 ರೂಪಾಯಿಗೆ ಡಿಸ್ಕೌಂಟ್ ಕೇಳವನು ನಾನು, ಅಂತದ್ರಲ್ಲ ಹಾಸ್ಟೆಲ್ ಡಿಸ್ಕೌಂಟ್ ಕೊಟ್ಟನ ಹೋಗಲೆ. ಮಾತಾಡೋ ಕಿರಿ ಮಗಳು ಬಂದಿದೀನಿ. ಅಯ್ಯೋ ನಪ್ಪ, ನಾನು ಹಿರಿ ಮಗಳು ಬಂದಿದೀನಿ ನೋಡೋ ನಮ್ಮಪ್ಪನೇ. ಮುಂದಕ್ಕೆ ಯಾರು ಅಪ್ಪ ಅಂತ ಕರೀರಿ ನಮ್ಮಪ್ಪನೇ? ನನ್ನೇ ಕರಿ, ಬೇಜಾರು ಮಾಡ್ಕೊಳಲ್ಲ. ಅದಕ್ಕೆ ನಮ್ಮವ್ವ ಒಪ್ಕೋಬೇಕಲ್ಲ ನಮ್ಮಪ್ಪನೇ. ಅಯ್ಯೋ ನನ್ನಪ್ಪೇ, ಓಡೋಗಿ ಮದ್ವೆ ಆಗಿರೋ ವಿಷಯ ಗೊತ್ತಿದ್ರು ಕಿರಿ ಮಗಳ ಮೇಲೆ ಪ್ರೀತಿ ಇಟ್ಕೊಂಡು ಪಕ್ಕದ ಮನೆಯವನಿಂದ ಫೋನ್ ಇಂದ ದಿನಾ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ಯಲ್ಲೋ ನನ್ನ ಅಪ್ಪನೇ. ಅಯ್ಯೋ ಅಪ್ಪನೇ, ಪಕ್ಕದ ಮನೆಯವಂತವು ಫೋನೇ ಇಲ್ಲ, ಆಸ್ತಿಗೋಸ್ಕರ ಡೌ ಮಾಡ್ತಾವಳೆ ಡೌರಾಣಿ ಕನ ನನ್ನ ಅಪ್ಪನೇ. ಈ ಗಂಡ ಮಕ್ಕಳು ಲೋಫರ್ ನನ್ನ ಮಕ್ಕಳು, ನನ್ನ ಚೆನ್ನಾಗಿ ನೋಡ್ಕೊಳ್ಳಕ್ಕಿಲ್ಲ, ನಾನು ನಿನ್ ಜೊತೆ ಬಂದಿದ್ದು ಬಿಡ್ತೀನಿ ಅಂತಿದ್ದಲ್ಲೋ ನಮ್ಮ ಅಪ್ಪನೇ. ಅಯ್ಯೋ ನಮ್ಮಪ್ಪನೇ, ಇವಳ ಧರ್ಮಸ್ಥಳ ಸಂಘ ಚೀಟಿ ದುಡ್ಡು ಎತ್ಕೊಂಡು ಹೋದ ವರ್ಷ ಓಡೋದವಳು, ಹೋದ ವಾರ ಪೊಲೀಸ್ ಕೈಗೆ ಸಿಕ್ಕವಳೆ. ಇವಳು ಮಾತ ಕಟ್ಕೊಂಡು ಇವಳು ಮನೆಗೆ ಹೊಂಟೋಗಿದ್ರೆ ನಿನ್ನ ಪೊಲೀಸ್ ಅವರು ಹಿಡ್ಕೊಂಡು ಹೊಂಟೋಗುರಲ್ಲೋ ನನ್ನಪ್ಪನೇ. ಅಯ್ಯೋ ನನ್ನಪ್ಪನೇ, ಬೆಂಗಳೂರಿಂದ ಬರ್ಬೇಕಾದ್ರ ಬರಿಗೈಲ್ ಬರ್ಬೇಡ, ಚಿಕನ್ ಮಟನ್ ತಕ್ಕಬ್ಬ ಅಂತ ಹೇಳ್ತಿದ್ದಿಲ್ಲ, ಇಂತನ್ ಕೊಟ್ರು ಯಾರು ತಿಂತಾರೆ ನನ್ನಪ್ಪನೇ? ಅಯ್ಯೋ ನನ್ನಪ್ಪನೇ, ಸಂತಗ ಹೋದ್ರೆ ಸೀಗಡಿನೇ 2nd ಹ್ಯಾಂಡ್ ಅಲ್ಲಿ ತಂದು ಸಾಂಬಾರ್ ಮಾಡು ನನ್ನ ಮಗ ಇವನು. 2 ಕೆಜಿ ಬಾಡ್ ತಂದ್ರು ಬಾಗಿಲ ಹಾಕಂದು ಗಂಡ ಹೇಳ್ತಿರಿ ಇಬ್ರೇ ಬಾರಿಸ್ತಿದ್ರು. ನಿನಗೆ ಬರೀ ಸಾರ ಬಿಟ್ಟು ಇಟ್ಟಿಕ್ತಿದ್ರಲ್ಲೋ ನನ್ನಪ್ಪನೇ. ನೀನು ಹೇಳ್ತಿರೋ ನನ್ ಬೇಜಾರಾಯ್ತಿಲ್ಲ ಕಳ, ಅದನ್ನ ನೆಪ ಮಾಡ್ಕೊಂಡು ಪದೇ ಪದೇ ನನ್ನ ಅಂತ ತಪ್ಕೊತಿದ್ಯಲ್ಲ ನೀನು. ಅಯ್ಯೋ ಬ್ರೋ, ತಂದ ನೀ ನಾನು ತಾನು ತಂದಾನೋ ತಾನೇ ನಾನೇನೋ. ರಂಗನಾಥಪ್ಪ ರಂಗನಾಥಪ್ಪ ರಂಗನಾಥಪ್ಪನ್ ಹ್ಯಾಪಿ ಡೆತ್ ಡೇ, ರಂಗನಾಥಪ್ಪನ್ ಡೆತ್ ಡೇ. ಲೋ ಇರ, ಸತ್ತೋಗಿರೋನು ನಮ್ಮಪ್ಪ, ನೀನ್ ಯಾಕೆ ಅಳಿತಿದ್ಯ ಬ್ರೋ? ಇವಾಗ ನಮ್ಮ ಮಗು ಹೇಳಿದ ಮೇಲೆ ನನಗೂ ಗೊತ್ತಾಗಿದ್ದು ಬ್ರೋ, ನಿಮ್ಮಪ್ಪನೇ ನನಗೂ ಅಪ್ಪ ಅಂತೆ ಬ್ರೋ. ನೀವು ಕತ್ಕೊಂಡಿರೋ ಮಕ್ಕಳು 3 ಎಕರೆ ಮಡಿಕೊಂಡು ಈ ಇಟ್ಕೊಂಡಿರೋ ಮಗನಿಗೆ 1.5 ಎಕರೆನಾದ್ರೂ ಕೊಡಿ ಬ್ರೋ, ಹೆಂಗೋ ಬದನೆಕಾಯಿ ಬೆಳಿಕ ಜೀವನ ಮಾಡಿಕೊಳ್ತೀನಿ ಬ್ರೋ.
ಬ್ಲಡಿ ರಾಸ್ಕಲ್ ಬದನೆಕಾಯಿ ಫೆಲೋ, ಕುಕ್ಕರ್ಗೆ ನಿಕ್ಕರ್ ಹಾಕಿರೋತರ ಒಂದು ಬಾಡಿ, ಅನಾಕೊಂಡ ಮೊಟ್ಟೆಗೆ ಬಟ್ಟೆ ಸುತ್ತಿರೋತರ ಒಂದು ಹೊಟ್ಟೆ ಇಟ್ಕೊಂಡು ಫೋರ್ ಫಾದರ್ ಹುಟ್ಟಿರೋ ಫೋರ್ ಜರಿ ನಾಯಿ ಥರ ಇದೆಯಾ ನೀನು? ನಮ್ಮ ಫಾದರ್ ಹುಟ್ಟಿದ್ಯಾ? ಹಾಂ, ಹೋಗು, ನನ್ನ ಮಗನ ಬಂದು ತುಳಿದಾಕ್ಬಿಡ್ತೀನಿ, ಕೊಡೋ ಊನಾರ ಕೊಟ್ಬಿಟ್ಟು ಹೋಗು. ಹೇ, ಅಪ್ಪನ ಆಸ್ತಿಲಿ ನಮ್ಗೆ ಪಾಲ್ ಬರ್ಲಿಲ್ಲ ಅಂತಂದ್ರೆ ನಿನ್ನ ಕೇಸ್ ಹಾಕ್ಬಿಡ್ತೀವಿ. ಓಹೋ, ಅಕ್ಕ ನಮಸ್ಕಾರ. ಇವಾಗ ಬಂದ 15 ವರ್ಷ ತಿಂದೆ ಪಕ್ಕದ ಬೀದಿ ಚಿಕ್ಕಿ ಮನೇಲಿ ಚೆಲುವಿನ ಚಿತ್ತಾರ ಪಿಕ್ಚರ್ ಹಾಕವ್ರ ನೋಡ್ಕೊ ಬರ್ತೀನಿ ಅಂತ ಓದೋಳು ನೀನು? ಜಗವೇ ಒಂದು ರಣೆ ರಂಗ, ನಂದು ಹಸಿರು ಕಲರ್ ಲಂಗ, ಓಡೋಗೋಣ ಬಾರೋ ಕಾಳ್ ಹಿಂಗ ಅಂತ ಕಳ್ಳನ ಮಂಗನ ಜೊತೆಲಿ ಓಡೋದಲ್ಲ ಸುಪ್ನಾತಿ ಸುಂದ್ರಿ ಚಂದ್ರುಳಿ ಚಂದ್ರಿ. ನೀನು ಇವಾಗ ಬಂದಿದ್ಯಾ? ನೀವೇನು 4-5 ಲವ್ ಸ್ಟೋರಿ ಪಿಕ್ಚರ್ಗಳ ಅರ್ಧಂಬರ್ಧ ನೋಡ್ಬಿಟ್ಟು ಹೀರೋ ಹೀರೋಯಿನ್ಗಳ ಮೈ ಮೇಲೆ ಹೇಳಕಂದು ಓಡೋಗೋದು ಹೊಂಟೈತಿರಿ? ಇಲ್ಲಿ ನಿಮ್ಮ ಫ್ಯಾಮಿಲಿ ಅವರು ಏನು ಪಾಠ ಪಡ್ತಾರೆ ಅಂತ ಯೋಚನೆ ಮಾಡಿದ್ಯಾ ನೀನು? ಹಾಂ, ಅವ್ವ ನಲ್ಲಿ ಹತ್ರಕ್ಕೆ ನೀರು ತರೋಕೆ ಅಂತ ಹೋದ್ರೆ ಅಕ್ಕ ನಿನ್ನ ಮಗಳು ಓಡೋಗಿದ್ಲಂತ ಸಿಕ್ಕಿದ್ಲ? ಆ ಹುಡುಗ ಯಾವ ಊರು, ಯಾವ ಜಾತಿ, ಯಾವಾಗ ಓಡೋದ್ರು, ಯಾಕೆ ಓಡೋದ್ರು, ಹೆಂಗೆ ಓಡೋದ್ರು, ಎಲ್ಲಿಗೆ ಓಡೋದ್ರು, ಓಡೋಗ್ಬೇಕಾದ್ರೆ ಬರೀ ಕೈಲೇ ಓಡೋದ್ರ ಇಲ್ಲಾಂದ್ರೆ ಮನೇಲಿ ದುಡ್ಡು ಕಾಸು ಚಿನ್ನ ಎಲ್ಲ ಎತ್ಕೊಂಡು ಹೊಂಟೋದ್ರ ಅಂತ ಕೇಳಿ ಕೇಳಿ ಅಕ್ಕಪಕ್ಕದವರು ಅವನ್ನ ಎಷ್ಟು ಅಳಿಸವ್ರ ಅಂತ ಗೊತ್ತ ನಿನಗೆ? ಆ ಅಪ್ಪ ಊರಿಗೆ ಇರೀಕ 4 ಜನರಿಗೆ ನ್ಯಾಯ ಹೇಳೋಕೆ ಅಂತ ಹೋದ್ರೆ ನಿನ್ನ ಮಗಳೇ ಓಡೊಂಟೋದ್ಲು, ಅವಳಿಗೆ ಬುದ್ಧಿ ಹೇಳಲಿಲ್ಲ, ನೀನೇನಯ್ಯ ನನಗೆ ನ್ಯಾಯ ಹೇಳುದು ಅಂತ ಕೇಳ್ತಿದ್ರು. ಅಪ್ಪ ಸಪ್ಗೆ ತಲೆ ಬಗ್ಗಿಸ್ಕೊಂಡ್ಬಂದು ಮನೇಲಿ ಕೂತ್ಕೊಂಡು ಅಳತಿದ್ದು ಗೊತ್ತ ನಿನಗೆ? ಆ ನಾವು ಫ್ರೆಂಡ್ಗಳ ಜೊತೆಲಿ ಸೇರ್ಬಿಟ್ರೆ ಎಲ್ಲಿ ನೀನು ವಿಷಯ ಎತ್ಕೊಂಡು ಗೇಲಿ ಮಾಡಿಬಿಟ್ಟರೋ ಅಂದ್ಬಿಟ್ಟು ಫ್ರೆಂಡ್ಗಳ ಜೊತೆ ಸೇರಿದ್ನೇ ಬಿಟ್ಬಿಟ್ಟು ಅದು ನ್ಯೂಸ್ ಚಾನಲಲ್ಲಿ ಹೆಡ್ಲೈನ್ಸ್ ಬೇರೆ, ಪ್ರೇಮಿಗಳು ಓಡೋದ್ರು, ಫ್ಯಾಮಿಲಿ ಅವರು ಪಾಡೋದ್ರು ಅಂತ. ನಿನ್ಗೊಂದು ನಮಸ್ಕಾರ, ನಿನ್ನ ಆಸ್ತಿಗೊಂದು ನಮಸ್ಕಾರ. ಹಿಂಗೆ 15 ವರ್ಷದಿಂದ ಹೇಳಿ 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 ಮನೆಗೆ ಬರ್ತದ ಮಾಡ್ಬಿಟ್ಟೆ, ಮಾನ್ಗೆಟವನೆ. ಇನ್ನೂ ಮುಗಿಲಿಲ್ಲ, 100 meter ರನ್ನಿಂಗ್ ರೇಸ್ ಓಡೋಗೋಕೆ ಎದುರ್ಕತ್ತಿದ್ದವಳು ನೀನು. ಆ ಕಳ್ಳನ ಮಗನ ಜೊತೆ 100 kilometer ಬೆಂಗಳೂರಿಗೆ ಓಡೋಗಿದ್ಯಲ್ಲ, ಬಲಗ ಮಲಗ ಚೆನ್ನಿ ಸಾಂಬಾರು ಬತ್ತಾರ ಬನ್ನಿ ಅಂತ ಇವಾಗ ಬಂದಿದ್ಯಾ ನೀನು? ಓ ಬಾಸ್, ಇಲ್ಲೇ ಇದ್ದೀರಾ, ನಮಸ್ಕಾರ. ಹಂಗೆ ಧಮಾಕ್ ಅಂತ ಒಂದು ಪಿಕ್ಚರ್ ರಿಲೀಸ್ ಆಯ್ತದೆ, ನಾನು ಆ್ಯಕ್ಟಿಂಗ್ ಮಾಡವನಿ, ನೋಡ್ಬಿಡ್ರಿ. ಹಂಗೆ ಹೋಗಿ ಥಿಯೇಟ್ರಿಗೆ, ಟಾಟಾ ಬಾಯ್ ಬಾಯ್ ಸಿಯೋ. ಹೋಗಿದ್ ಬರ್ರಿ. ಅಕ್ಕ ಸೈನ್ ಮಾಡಿಸ್ಕತ್ತಿದ್ದಲ್ಲ, ಏನು ಅದು? ಬಾಂಡ್ ಪೇಪರ್ ಕೈಯತ್ತ ಲೋಪರು. ಏಯ್, ಅವಳೇನೋ ಓಡೋದಳು 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 ಅಂತ ಓಡಿಸ್ಬಿಟ್ಟೆ. ನನಗೆ ನಮ್ಮ ಅಪ್ಪನ ಆಸ್ತಿಲಿ ಭಾಗ ಬರಗಂಟ ನಾನು ಮಾತ್ರ ಎಲ್ಲಿಂದ ಹೋಗಿಲ್ಲ. ಅವಳ ಆಸ್ತಿಲಿ ಪಾಲ್ ಕೇಳ್ಕ ಬಂದದ್ದು ನನಗೆ ಬೇಜಾರಾಯ್ತ ಇಲ್ಲ, ದೊಡ್ಡಕ್ಕಾಗಿ ನೀನ್ ಆಸ್ತಿಲಿ ಪಾಲ್ ಕೇಳ್ತಾ ಇದೆಯಲ್ಲ. ಇರ್ಲಿ, ನಿನಗೂ ಕ್ಲಾಸ್ ತಗತ್ತೀನಿ. 2002 ₹3 ಬಡ್ಡಿ ಹಂಗೆ 3.5 lakh ಸಾಲ ಮಾಡಿ ಬೋಂದಿ ಪೈಸಾ ಹಾಕ್ತಿದ್ ಕಾಲದಲ್ಲಿ ಜಿಲೇಬಿ ಜಾಂಗೀರಿ ಹಾಕ್ಸಿ ಸಣ್ಣಿ ಮದುವೆ ಶನಿವಾರ ಊಟಕ್ಕೆ ಬನ್ನಿ ಭಾನುವಾರ ಅಂತ ಊರಿಗೆಲ್ಲ ಊಟ ಹಾಕ್ಸಿ ಉಮಾ ಸಂಕ್ರಿ ಚೌಟ್ರಿಲಿ ನಿನ್ನ ಮದುವೆ ಮಾಡಿಸಿದ್ರು. ಆಸ್ತಿಲಿ ಪಾಲ್ ಕೇಳಕ ಬಂದಿದೀಯ. ಇಲ್ಲಿ ಮಲಗವನೆಲ್ಲ ಅಪ್ಪ ಬಡ್ಡೆ ಇದ, ಇವನು ಗಂಡು ಮಕ್ಳವ್ರೇ ಗಂಡು ಮಕ್ಳವ್ರೆ ಅಂದ್ಬಿಟ್ಟು ನಿನ್ನ ಮದುವೆ ಮಾಡು ಸಾಲನೆಲ್ಲ ನಮ್ಮ ತಲೆ ಮೇಲೆ ಹಾಕ್ಬಿಟ್ಟ. ನಾನು 10th class ಅರ್ಧಕ್ಕೆ ಬಿಟ್ಟು ಬೆಂಗಳೂರಿಗೆ ಹೋಗಿ ಬಾಡಿಗೆ ಮನೆ ಮಾಡ್ಕೊಂಡು ಒಟ್ಟಿಗೆ ನೆಟ್ಗೆ ಇಟ್ಟಿಲ್ದೇನೆ ಊರಿಗೆ ಬರುವಾಗ ಹೊಸ ಬಟ್ಟೆ ಇಲ್ದೇನೆ ನೈಟ್ ಡ್ಯೂಟಿಲಿ ಸೆಕ್ಯೂರಿಟಿ ಡೇ ಡ್ಯೂಟಿಲಿ ಸೆಲ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಕೊಂಡು ಬಡ್ಡಿ ಕಟ್ಟಿ ಸಾಲ ತೀರಿಸುವಷ್ಟೊತ್ತಿಗೆ ನನ್ನ ಬಾಳು ಬೇದಿ ಬಂದಿರು ಬೀದಿ ನಾಯಿ ಥರ ಆಗಿತ್ತು. ಇದೆಲ್ಲ ಗೊತ್ತಿದ್ರು ನೀನು ಆಸ್ತಿಲಿ ಪಾಲ್ ಕೇಳ್ಕ ಬಂದಿದೀಯ. ಈ ಹಳೆ ಕಾಲದ ಅಪ್ತಿರು ಬಡ್ಡೆಗಳು ಇರೋದು 6 acres ಜಮೀನಿಗೆ 12 ಮಕ್ಕಳು ಹುಟ್ಟಿಸ್ಬಿಡ್ತಾರೆ. ಇರುವ ಆಸ್ತಿನೇ ಅಣ್ಣ ತಮ್ಮನಿಗೆ ಸಾಕಾಗ್ದೇನೆ ಹೊಡೆದಾಡ್ಕ ಬಡ್ದಾಡ್ಕ ಸಾಯ್ತಾ ಇರ್ತೀವಿ. ಅಂಥದ್ರಲ್ಲಿ ಅಕ್ಕ ತಂಗಿರಾಗಿ ಇದ್ಕೊಂಡು ನೀವು ಆಸ್ತಿಲಿ ಪಾಲ್ಬೇಕು ಅಂತ ಬಂದ್ಬಿಡ್ತೀರಲ್ಲ, ನಾವು ಎಲ್ಲಿಗೆ ಹೋಗ್ಬೇಕು ಹೇಳ್ರಿ ಮತ್ತೆ? ಏಯ್, ಹೆಣ್ಮಕ್ಳಿಗೆ ಅಪ್ಪನ ಆಸ್ತಿಲಿ ಭಾಗ ಬರಬೇಕು ಅಂತ ಕಾನೂನೇ ಐತೆ. ಅವಾಳ ಮನೆ ಕಾನೂನ ಮಾಡಿಬಿಟ್ಟು ಆ ಕಾಲದಲ್ಲಿ ಹೆಣ್ಮಕ್ಳು ತವ್ರ ಮನೆಗೆ ಪ್ರೀತಿಗೋಸ್ಕರ ಬರೋರು, ಇವಾಗ ಆಸ್ತಿಗೋಸ್ಕರ ಬರ್ತವ್ರೆ. ಆ ಕಾಲದಲ್ಲಿ ಹೆಣ್ಮಕ್ಳು ತವ್ರ ಮನೆಗೆ ಕಂಕಲಿ ಕೂಸ್ ಎತ್ಕೊಂಡು ಬರೋರು, ಇವಾಗ ಕೋರ್ಟಲ್ಲಿ ಕೇಸ್ ಎತ್ಕೊಂಡು ಬರ್ತವ್ರೆ. ಆ ಕಾಲದಲ್ಲಿ ಹೆಣ್ಮಕ್ಳು ತವ್ರ ಮನೆಗೆ ಹಬ್ಬಕ್ಕೆ ಅಂತ ಬರೋರು, ಇವಾಗ ದುಡ್ಡಿಗೆ ಅಂತ ಬರ್ತವ್ರೆ. ಇವತ್ತು ಆಸ್ತಿ 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 ಅಂತ ಕಿತ್ತಾಡ್ಕೊಂಡು ರಿಲೇಷನ್ ಪದನಲ್ಲಿ ಇಟ್ಟು ಕೇಸನಲ್ಲದೆ. ಲೇ, ನಾನು ನಿಮ್ ಬಾವ, ನಿಮ್ ಅಕ್ಕನ ಮದುವೆ ಆದಾಗಿಂದ ನನಗೆಲ್ಲ ಕೊಟ್ಟಿದೆ? ಚಿಂದಂತ ನಮ್ಮ ಅಕ್ಕನೇ ಕೊಂಡಿಲ್ವಾ ಬಾವ? ಚಿಂದಂತ ನಿಮ್ ಅಕ್ಕನಿಗೆ ಮುತ್ತನಂತ 3 ಕೊಟ್ಟಿವಿನಿ. ಈ ಮಾರಿ ಮುತ್ತನ್ ಬಿಟ್ರೆ ಬೇರೆ ಎಲ್ಲ ಕೊಟ್ಟಿದೀನಿ ನನಗೆ? ಏ, ನನ್ನೇ ಮಾರಿ ಮುತ್ತು ಅಂತಿದ್ಯಾ? ಕುಂಡಪ್ಪಿ ನನ್ನ ಮಗನೆ, ನಿನ್ನ ಮುಸುಡಿಗೆ ನಾನಿಲ್ಲದ್ರೆ ಯಾವಾಗ ಕಟ್ಟತ್ತಿದ್ಲು? ನಿನ್ನ ಮಾರಿ ಮುತ್ತು ಅಂದ್ರೆ ಇನ್ನೇನು ಸ್ವಾತಿ ಮುತ್ತು ಅನ್ಬೇಕಮ್ಮೆ? ನಿಮ್ಮ ಅಪ್ಪನಾಳಟ್ಟಿಯಿಂದ ಹೆಣ್ಣ ತಂದುಬಿಟ್ಟು ನನ್ನ ಬಾಳು ಬಂದು ಬೀದಿಗೆ ನಿಂತು ಬಿಟ್ಟೈತೆ.
ಮನೇಲಿ ಜಗಳಾಡ್ಕ ನಿಂತು ಬಿಡ್ರಿ ಹೋರಿ ನೀವು ನಿಮ್ ಮನೆಗೆ ಹೋಗಿ ಜಗಳಾಡ್ರಿ ಬರೀ ಟವಲ್ ಏಯ್ ಅಣ್ಣ ಬೈಲಿ ಸುಮ್ನೆ ನಮ್ಗೆ ಟೈಮ್ ವೇಸ್ಟ್ ಆಯ್ತದ ಕುಡಿಲಿ ನಮ್ಮ ನಮ್ಮ ರದಿ ಹೋಗುದು ನೋಡಪ್ಪ 6 ಎಕರೆ ಅದೆ ನನಗಿಷ್ಟು ನಿನಗಿಷ್ಟು ನನಗಿಷ್ಟು ನಿನಗಷ್ಟು ಅಣ್ಣ ನಾನು ಟೂ ಬಿಟ್ಟು ಬಿಡ್ತೀನಿ ನಿನ್ ಜೊತೆ ಜಾಸ್ತಿ ನನ್ ಜೊತೆ ಮಾತ್ರ ನಂಗೊಂದ್ 3 ಎಕರೆ ಬರ್ಬೇಕು ನಾನು ಕೈ ಹಾಕ್ತೀನಿ ಬ್ರೋ ಕೈ ಜೊತೆಗೆ ತರನು ಎತ್ತು ಬಿಡ್ತೀನಿ ಏನ್ಲ ಎಲ್ಲಾರ್ಗು ಬುದ್ಧಿ ಹೇಳು ನೀನೇ ಆಸ್ತಿ ಕಿತ್ತಾಡ್ತಿದ್ಯಲ್ಲ ಎಲ್ರಿಗೂ ಬುದ್ಧಿ ಹೇಳವನೆ ದೊಡ್ಡ ಕಾಳ್ ನಾನು ಮಗಲ್ಲ ಮನ್ಸಾಗ್ಬಿಟ್ಟದ ಮೇಲೆ ಕೆಲಸ ಮಾಡ್ಬೇಕು ಕಣ್ರು ಖಾಲಿ ಕೂತ್ಕೊಬಾರ್ದು ಪೋಲಿ ಬಿಡತವ ನೀವೇನ್ ಬೆಂಗ್ಳೂರ್ಗ್ ಮೇಯರ್ ಆಗಿದ್ದೀರ ಹೋಗ್ರಿ ರೀ ಸುಮ್ನೆ ಲೋ ಆನ್ಲೈನ್ ಬರ್ಸ್ಕೊಳ್ಳೋ ತುಟಿಯ ಏನು ನಿಂಗೆ ಹಾಲು ಕುಡ್ದಿರೋ ತುಟಿ ನೀನು ಒಣಗಿಲ್ಲ ನನಗೆ ತಿರುಗಿ ಮಾತಾಡ್ತಿದ್ಯಾ ನಮ್ಗೆ ಅಡ್ವೈಸ್ ಮಾಡಕ್ ನೀವ್ ಯಾರ್ರಿ ಸುಮ್ನೆ ನಿಮ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗ್ರಿ ಏಯ್ ನೀನು ಹುಟ್ಟಿ ಕಾರಣ ನಿಮ್ಮ ಅಪ್ಪ ಆಗಿರ್ಬೋದು ಆದ್ರೆ ನೀನು ಹುಟ್ಟಾಗ ಆತ್ಮದಲ್ಲಿದ್ದೆ ನಾನು ನಿಮ್ಮ ಅಪ್ಪಗೆ ನಿಪ್ಪಲ್ ತಗ ಬಂದ್ರೆ ಹೋಗಿ ಚಪ್ಪಲ್ ತಗ ಬಂದಿದ್ದ ಇದೆಂತ ಕಪ್ಪಲ್ ಅಂತ ಏರಿ ಅದ್ರಲ್ಲಿ ಕಟ್ಬಿಟ್ಟಿರೋ ನಿಮ್ಮಮ್ಮನ ಕೇಳ್ಕ